ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಚಿತ್ರಲೋಕ ಸಬ್ಸ್ಕ್ರೈಬರ್ಗೆ ನಮಸ್ಕಾರ ನಾನು ಎಲ್ಲ ಸ್ನೇಹಿತರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಮ್ಮ ಚಿತ್ರಲೋಕ ವಿಡಿಯೋಸ್ ಅಂತ ಎಲ್ಲರೂ ಲೈಕ್ ಮಾಡಬೇಕು ಲೈಕ್ ಮಾಡಬೇಕು ನನಗೆ ಯಾರ್ಯಾರು ಫೋನ್ ಮಾಡ್ತೀರೋ ಎಷ್ಟು ಲಕ್ಷ ಜನ ನನಗೆ ಫೋನ್ ಮಾಡಿದ್ದೀರಾ ನೀವೆಲ್ಲರೂ ಚಿತ್ರಲೋಕ ಯೂಟ್ಯೂಬನ್ನು ಲೈಕ್ ಮಾಡಬೇಕು ಅದನ್ನು ಶೇರ್ ಮಾಡಬೇಕು ಸಬ್ಸ್ಕ್ರೈಬು ಮಾಡಬೇಕು ನನಗೆ ಈ ಸರ್ತಿ ನೀವೆಲ್ಲ ನನ್ನನ್ನು ಪ್ರೀತಿಸುವಂಥ ಲಕ್ಷ ಲಕ್ಷ ಜನ ಇದ್ದೀರಾ ನನಗೆ ಗೊತ್ತಿದೆ ನನ್ನ ಮೊಬೈಲಲ್ಲಿ 26,000 ಜನವನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹೆಸರುಗಳು ನನ್ನ ಹತ್ರ ಇದೆ ನಾನು ಈಗ ಹಲವಾರು ಜನಕ್ಕೆ ನಾನು ಹಲೋ ವಿನುತ ಹಲೋ ರಮೇಶ್ ಹಲೋ ಸತ್ಯನಾರಾಯಣ ಹಲೋ ವೆಂಕಟೇಶ ಬಳ್ಳಾರಿ ಹೊಸಪೇಟೆ ಮೈಸೂರು ದಾವಣಗೆರೆ ನನ್ನನ್ನು ಪ್ರೀತಿ ಮಾಡುವವರು ಒಂದೊಂದು ಊರಲ್ಲಿ 1,000 ಜನ ಇದ್ದಾರೆ ಸೊ ಅವರೆಲ್ಲರೂ ಈ ಚಿತ್ರಲೋಕ ವಿಡಿಯೋಸನ್ನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಬರ್ತಾ ಇರುವಂಥ ಈ ಸಬ್ಜೆಕ್ಟು ಈ ದಿಕ್ಕುಗಳನ್ನು ನೋಡೋದ್ರ ಇನ್ನೊಂದು ಭಾಗ ಇದು ಯಾರಿಗೂ ಗೊತ್ತಿಲ್ಲ ನನಗೆ ಯಾರಾದರೂ ಇಡೀ ದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಇಂಜಿನಿಯರು ಒಂದೇ ಒಂದು ಆರ್ಕಿಟೆಕ್ಟು ಈ ದಿಕ್ಕನ್ನು ನೋಡ್ಕೊಂಡು ಬನ್ನಿ ಈ ದಿಕ್ಕನ್ನು ನೋಡ್ಕೊಂಡು ಬನ್ನಿ ನಿಮ್ಮ ಸೈಟ್ ದಿಕ್ಕಿಗೆ ಬರೋದಿಲ್ಲ ಇದಿಷ್ಟು ಡಿಗ್ರಿ ಕ್ರಾಸ್ ಇದೆ ನನ್ನನ್ನು ಬಿಟ್ಟು ಗಂಗಾಧರ್ ಪರ್ಫೆಕ್ಟ್ ವಾಸ್ತು ಬಿಟ್ಟು ಬೇರೆ ಯಾರೇ ಹೇಳಿದ್ರು ನಿಮ್ಗೆ ಅವ್ರೇನಾದ್ರು ಹೇಳಿದ್ರೆ ಹೇಳಿ ಅವ್ರ ಅಕೌಂಟಿಗೆ 1,000 ರೂಪಾಯಿ ಹಾಕ್ಬಿಡ್ತೀನಿ ನಾನು ಬೇಕಾದರೆ ಫ್ರೀಯಾಗಿ ಯಾಕೆ ಅಂದರೆ ಇದನ್ನು ಮುಚ್ಚಿಟ್ಟಿದ್ದಾರೆ ಅವರಿಗೆ ಕಸ್ಟಮರ್ ಕಳೆದೋಗ್ತಾರೆ ಜನಗಳಿಗೆ ನ್ಯಾಯ ಮಾಡೋ ಮನಸ್ಥಿತಿ ಅವರಲ್ಲಿ ಇಲ್ಲ ಈ ವಿಧಿಕ್ಕು ಸೈಟನ್ನು ತಗೊಂಡಾಗ ನೀವು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಸಿಕ್ಕಾಕೋತೀರ ನಾನು ಈಗಾಗಲೇ ಬೆಂಗಳೂರಲ್ಲಿ ಹಲವಾರು ಏರಿಯಾಗಳು ಹೇಳಿದ್ದೀನಿ ಬೇಕು ಅಂದರೆ ಒಂದು 10 ಬಾಯಲ್ಲಿ ಹೇಳ್ಬಿಡ್ತೀನಿ ಪಟ್ ಪಟ್ ಅಂತ ಎಲ್ಲ ಹೇಳೋಕ್ಕಾಗೋದಿಲ್ಲ ಕುಮಾರಸ್ವಾಮಿ ಲೇಔಟಿಗೆ ದಿಕ್ಕಿಲ್ಲ ಮೈಸೂರು ರೋಡಿಗೆ ಇಲ್ಲವೇ ಇಲ್ಲ ಕೆಂಗೇರಿಗೆ ಇಲ್ಲವೇ ಇಲ್ಲ ಕಗದಾಸ್ಪುರ ನೋಡೋಕ್ಕೆ ಆಗಲ್ಲ ಯಲಹಂಕದಲ್ಲಿ ದಿಕ್ಕು ಬರೋದಿಲ್ಲ ನಾಗರಬಾವಿ ದಿಕ್ಕು ಬರೋದಿಲ್ಲ ಎಚ್ ಎಸ್ ಆರ್ ಲೇಔಟಿನ ಒಂದು ಅರ್ಧ ಭಾಗದಲ್ಲಿ ದಿಕ್ಕು ಬರೋದಿಲ್ಲ ಅಂಜನಾಪುರ ದಿಕ್ಕು ಬರೋದಿಲ್ಲ ತ್ಯಾಗರಾಜ ನಗರ ದಿಕ್ಕು ಬರೋದಿಲ್ಲ ಹನುಮನ್ ನಗರ ದಿಕ್ಕು ಬರೋದಿಲ್ಲ ಶ್ರೀನಗರ ಶ್ರೀನಿವಾಸ ನಗರ ಕೆಂಪೇಗೌಡ ನಗರ ದಿಕ್ಕು ಬರೋದಿಲ್ಲ ವಿಲ್ಸನ್ ಗಾರ್ಡನ್ ದಿಕ್ಕು ಬರೋದಿಲ್ಲ ಡಬಲ್ ರೋಡ್ ದಿಕ್ಕು ಬರೋದಿಲ್ಲ ಇದೆಲ್ಲ ಮುಚ್ಚಿಟ್ಟಿದ್ದಾರೆ ಕೇಳಿದ್ರೆ ಸರ್ ಇಂದಿರಾನಗರ ಯಾಕೆ ಹಂಗೆ ಬೆಳೀತು ಅಷ್ಟು ಚೆನ್ನಾಗಿದೆ 35,000 ಅಡಿಗೆ ಜಯನಗರ ಯಾಕೆ ಬೆಳೀತು ಕೇಳ್ತಾರೆ ಕೆಂಗೇರಿ ಕೇಳೋದೇ ಇಲ್ಲ 70 ವರ್ಷ ಆಯ್ತು ರೀ ಕೆಂಗೇರಿ ಬಂದು ಇವತ್ತು 8,000-9,000 ದಿಕ್ಕು ಬರದೇ ಇರೋದ್ರಿಂದ ಈ ಥರ ಆಗ್ತಾ ಇರೋದು ಕೆಂಗೇರಿ ಮುಂದೆ ವಿಶ್ವೇಶ್ವರಯ್ಯ ಲೇಔಟ್ ಬಂತು ಕೆಂಪೇಗೌಡ ಲೇಔಟ್ ಬಂತು ಯಾಕೆ ಅಲ್ಲಿ ರೇಟ್ ರೈಸ್ ಆಯಿತು 12,000-14,000 ಯಾಕೆ ಓಡ್ತು ಕೆಂಗೇರಿ ಯಾಕೆ ಸತ್ ಕೂತಿದೆ ದಿಕ್ಕು ಬರೋದಿಲ್ಲ ಆ ದಿಕ್ಕು ಬರದೇ ಇರೋ ಜಾಗಗಳನ್ನು ಈಗ ನಾನು ಹೇಳಕ್ಕೆ ಹೊರಟಿದ್ದೀನಿ ನೋಡಿ ಅದು ಅರ್ಥ ಮಾಡ್ಕೊಳ್ಳಿ ಇಂಥ ಜಾಗಗಳಿದ್ದರೆ ಕೈ ತೊಳ್ಕೊಳ್ಳೋದನ್ನು ಕಲ್ತ್ಕೊಂಬಿಡಿ ನನಗೆ ಬೇಡ ಸ್ವಾಮಿ ಅಷ್ಟೇ ನಾನು ಚೆನ್ನಾಗಿರಬೇಕು ನಾನು ಬಾಳಬೇಕು ನಾನು ಬದುಕಬೇಕು ಇದು ನಂದೊಂದು ಅಡ್ವೊಕೇಟ್ ಕೆಲಸ ಇದ್ದಂಗೆ ನಂದು ಏನಂದರೆ ಯಾರು ನನ್ನ ಹತ್ರ ಬರ್ತಾರೋ ಅವ್ರಿಗೆ ಚಂದ ಹೇಳ್ಕೊಡ್ತೀನಿ ಅಷ್ಟೇ ಯಾರು ನನ್ನ ಹತ್ರ ಫೋನ್ ಮಾಡ್ತಾರೋ ಅವ್ರಿಗೆ ವಾಸ್ತು ಹೇಳ್ಕೊಡ್ತೀನಿ ಯಾರು ನನಗೆ ಫೋನ್ ಮಾಡೋದಿಲ್ಲ ಅವ್ರಿಗೆ ವಾಸ್ತು ನಾನು ಹೇಳ್ಕೊಡೋದಿಲ್ಲ ನಾನು ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಆದರೆ ನಿಮಗೆ ದಿಕ್ಕು ಬರದೇ ಇರೋ ಜಾಗ ತೊಗೊಂಡು ಸುಮ್ಮನೆ ಸಫರ್ ಆಗೋದಕ್ಕಿಂತ ಅಂಥ ಜಾಗಗಳಲ್ಲಿ ಮನೆ ಕಟ್ಟೋದಕ್ಕಿಂತ ನಿಮ್ಮ ದುಡ್ಡನ್ನು ನೀಟಾಗಿ ಬ್ಯಾಂಕಲ್ಲಿ ಹಾಕ್ಕೊಳ್ಳಿ 6.5-8% ಕೊಡ್ತಾರೆ ಆರಾಮಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಸಮಾಧಾನವಾಗಿ ಇದ್ದುಬಿಡಿ ಆದರೆ ಕೆಟ್ಟ ಜಾಗ ತೊಗೊಂಡು ಕೆಟ್ಟ ಮನೆ ಕಟ್ಕೊಂಡು ಇರೋ ಲೈಫನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಯಾವುದೋ ಒಂದು ತಾಯಿ ಒಂದು ಮಗಳಿಗೆ ಒಂದು ಸೈಟ್ ಕೊಡಿಸಿದ್ಲು ಒಂದು ವಿಚಿತ್ರ ಆಯ್ತು ಅದರಲ್ಲಿ ಮಗಳಿಗೆ ಒಂದು ಸೈಟ್ ಕೊಡಿಸಿದ್ಲು ಆಮೇಲೆ ಅಳಿಯ ಅತೀ ಬುದ್ಧಿವಂತ ಅವನೇನು ಮಾಡಿಬಿಟ್ಟ ಗೊತ್ತಾ ಅವನು ಅತ್ತೆ ನೋಡಿ ನಿಮ್ಮ ಮಗಳಿಗೆ ಒಂದು ಗಂಡು ಮಗು ಕೊಟ್ಟಿದ್ದೀನಿ ನಾನು ಅಂದ ಅಂದರೆ ಪಾಪ ಕಾಕತಾಳೀಯವಾಗಿ ಒಂದು ಗಂಡು ಮಗು ಆಯಿತು ಅದನ್ನು ಹೇಳುವಾಗ ಈ ರೀತಿ ಹೇಳ್ಬಿಟ್ಟ ಅತ್ತೆ ನನ್ನಿಂದ ಒಂದು ಗಂಡು ಮಗು ಆಯಿತು ಅಂತ ಹೇಳಲಿಲ್ಲ ನಿಮ್ಮ ಮಗಳಿಗೆ ಒಂದು ಗಂಡು ಮಗು ಆಗೋಗಿದೆ ಅಂತ ಹೇಳ್ದ ಅತ್ತೆ ಏನು ಮಾಡಿದ್ಲು ಪಾಪ ಪೆಟ್ಟಿಗೆಯಲ್ಲಿ ಇಟ್ಟಿರೋದು 15,000 ತಂದು ಈ ಅಳಿಯನಿ ಕೊಟ್ಲು ಇದರಲ್ಲಿ ಏನಾಗೋಯ್ತು ಗೊತ್ತಾ ಅಳಿಯ ಕೆಟ್ಟ ಕೆಟ್ಟಾಗಿ ಮನೆ ಕಟ್ಬಿಟ್ಟ ವಾಸ್ತು ಫಾಲೋ ಮಾಡಿಲ್ಲ ದಕ್ಷಿಣಕ್ಕೆ ಬಾಗಿಲಿಟ್ಟ ದಕ್ಷಿಣ ಮಧ್ಯದಲ್ಲಿ ಬಾಗಿಲಿಟ್ಟ ನೈಋತ್ಯ ಮೂಲೆಯಲ್ಲೇ ಬಾವಿ ತೆಗೆದ ದಕ್ಷಿಣಕ್ಕೆ ಈಶಾನ್ಯ ಎಲ್ಲ ಮುಚ್ಚಿಬಿಟ್ಟ ಎಲ್ಲ ಮಾಡ್ದ ಮಗಳು ತೀರೋಗ್ಬಿಟ್ಳು ಈ ಅಳಿಯ ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮಾಗಿದ್ದ ಹಾಗೆ ಕೆಲವರು ಕೊಡ್ತಾರೆ ಫ್ರೀಯಾಗಿ ಸಿಗುತ್ತೆ ಅಂಥೇಳಿ ದುರುಪಯೋಗ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಕೆಟ್ಟ ಮನೆ ಕಟ್ಟೋದ್ರಿಂದ ಸುಮ್ಮನೆ ಇರೋದೇ ಒಳ್ಳೆಯದು ನಿಮ್ಮ ದುಡ್ಡು ಎಷ್ಟೇ ಇರಲಿ ಕಡಿಮೆ ಇರಲಿ
ಹತ್ತು ಲಕ್ಷ ಇರಲಿ ಬ್ಯಾಂಕಲ್ಲಿ ಹಾಕ್ಕೊಂಡು ಸುಮ್ಮನೆ 6% ಬಡ್ಡಿ ತೊಗೊಂಡು ಸುಮ್ಮನೆ ಆಗಬೇಡಿ, ಕೆಟ್ಟ ಕೆಟ್ಟ ಮನೆ ಕಟ್ಟಕ್ಕೆ ಹೋಗಬೇಡಿ, ವಾಸ್ತು ಗೊತ್ತಿಲ್ಲದೆ ಇದ್ದರೆ ಕಟ್ಟಕ್ಕೆ ಹೋಗಲೇಬೇಡಿ, ವಾಸ್ತು ಇಂಜಿನಿಯರ್ ಸಿಕ್ಕದೇ ಇದ್ದರೆ ಮಾಡಕ್ಕೆ ಹೋಗಲೇಬೇಡಿ, ವಾಸ್ತು ಹೇಳೋರು ಇಲ್ಲದೆ ಇದ್ದರೆ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ಎಲ್ಲ ಪ್ರತಿ ಬೀದಿಯಲ್ಲಿ ಗಲ್ಲಿಯಲ್ಲಿ ಒಬ್ಬೊಬ್ಬರು ವಾಸ್ತು ಹೇಳಕ್ಕೆ ಶುರು ಮಾಡಿದ್ದಾರೆ. ನಾನು ಇವ್ರನ್ನ ಕೇಳ್ತೀನಿ, ಯಾರು ಹೇಳ್ಕೊಟ್ಟಿದ್ದು ನಿಮಗೆ ಪಕ್ಕದ ಮನೆಯವನು ಅಂತ? ಪಕ್ಕದ ಮನೆಯವನು ನಿಮ್ಗೆ ಹೇಳ್ಕೊಟ್ನಲ್ಲ, ಅವನ ಮನೆ ಚೆನ್ನಾಗಿದೆಯಾ? ಅವನ ಹೆಂಡತಿ ಜೊತೆಲಿ ಅವನಿದಾನಾ? ಅವನ ಮಗಳು ಓಡೋಗ್ಲಿಲ್ವಾ? ಅದನ್ನು ಫಸ್ಟ್ ಚೆಕ್ ಮಾಡಿ ಆಮೇಲೆ ಅವನು ಹೇಳಿದ ಅಡ್ವೈಸ್ ತೊಗೊಳ್ಳಿ. ಇಲ್ಲ ಸರ್, ನೀವು ಭಾಳ ಚೆನ್ನಾಗಿ ಮಾತಾಡ್ತೀರಾ, ನೀವು ಭಾಳ ಚೆನ್ನಾಗಿ ಹೇಳ್ತೀರಾ, ಚಿತ್ರಲೋಕ ಭಾಳ ಚೆನ್ನಾಗಿ ಬರ್ತಾ ಇದೆ, ನಿಮ್ಮಂಥವ್ರು ನಮಗೆ ಸಿಕ್ಕಿದ್ದು ಒಂದು ಭಾಳ ಸಂತೋಷದ ವಿಚಾರ ಅಂತ ನನಗೆ ಹೇಳಕ್ಕೆ ಬರ್ತಾರೆ. ನನಗೆ ಹೇಳುವವ್ರು ನೀವು ಅವನ್ನೇ ಯಾಕೆ ಕೇಳಲ್ಲ? ಅವನ ಮನೆ ಸರಿನೇ ಇರಲ್ಲ, ಅವನ ಮನೆಯಲ್ಲೇ ನಾರ್ತ್ ಈಸ್ಟಲ್ಲಿ ಬಾಗಿಲಿರಲ್ಲ, ಅವನು ಇವ್ರಿಗೆ ಅಡ್ವೈಸ್ ಮಾಡೋದು ಎಂಥ ಕೆಟ್ಟ ಸಂಸ್ಕೃತಿ ನೋಡಿ. ಅವರವರೇ ಸಲಿ ನಾನು ಅದಕ್ಕೆ ಇನ್ನೂ ಒಂದು ಹೇಳ್ಕೊಟ್ಬಿಡ್ತೀನಿ ಈಗ ಜನಗಳಿಗೆ. ಆ ಥರ ಯಾರು ಫ್ರೀ ಅಡ್ವೈಸ್ ಕೊಡೋಕ್ಕೆ ಬಂದರು ಇದ್ದರೆ ಒಂದು 10 ಲಕ್ಷ ಸಾಲ ಕೇಳಿ, ಇಲ್ಲ ಒಂದು 50,000 ಸಾಲ ಕೇಳಿ, ಅವ್ರು ಕೊಟ್ಟರೆ ನೀವು ಖುಷಿಯಾಗಿ ನಿಮ್ಮ ಮನೆ ಕಟ್ಟಿ ಅವನ ಅಡ್ವೈಸು ತೊಗೊಳ್ಳಿ. ಅವ್ನು ಬಿಟ್ಟು ಸಜೆಷನ್ ಕೊಡುವಂಗಿದ್ರೆ ನಿಮಗೆ ಹಾಕ್ಬೇಕೋದು ಅಂತ ಯಾರೋ ಮೆಡ್ರಾಸಲ್ಲಿ ಒಂದು ಮನೆಯಲ್ಲಿ ಬೋರ್ಡ್ ಹಾಕಿದ್ದಂತೆ ಗೃಹ ಪ್ರವೇಶ ದಿನ. ಯಾರು ದಯವಿಟ್ಟು ಕಾಮೆಂಟ್ ಮಾಡಬೇಡಿ, ನಾನು ಭಾಳ ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಅಂತ. ಈ ಬಿಟ್ಟು ಸಜೆಷನ್ ಕೊಡುವವರನ್ನು ದಯವಿಟ್ಟು ಕೇರೇ ಮಾಡಬೇಡಿ. ಅವ್ರು ಬಂದರೆ ದೂರ ಕಳಿಸ್ಬಿಡಿ ಅವರನ್ನು, ಯಾಕೆಂದರೆ ಅರ್ಧ ಜನ ಪಕ್ಕದ ಮನೆಯವರಿಂದನೇ ಹಾಳಾಗ್ತಾ ಇರೋದು. ಇದು ಎಲ್ಲರಿಗೂ ಅರ್ಥ ಆಗಲಿ. ಸಜೆಷನ್ಗಳನ್ನು ಬಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಈಗ ನಾನು ವಿಧಿಕ್ ಬಗ್ಗೆ ಹೇಳ್ತೀನಿ. ಇದು ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಿ. ಇದು ಜನರಲ್ ಆಗಿ ಒಂದು ದಿಕ್ಕು, ಇದು ಜನರಲ್ ಆಗಿ ಈಸ್ಟು ವೆಸ್ಟು ನಾರ್ತು ಸೌತು ಒಂದು ದಿಕ್ಕು, ಇದು ಒಳ್ಳೆ ದಿಕ್ಕು. ಇದನ್ನು ಈಗಾಗಲೇ ಹೇಳಿದ್ದೀನಿ, ಈಸ್ಟ್ 90 ಡಿಗ್ರಿ, ವೆಸ್ಟ್ 270 ಡಿಗ್ರಿ, ಸೌತ್ 180 ಡಿಗ್ರಿ, ನಾರ್ತು 0/360 ಡಿಗ್ರಿ. ಇದಾಯಿತು, ಇದು ಪರ್ಫೆಕ್ಟ್ ಸೈಟು 180. ಇದಾಯಿತು, ಇದು ಪರ್ಫೆಕ್ಟ್ ಸೈಟು. ಸೊ ಈಗ ಒಂದು ಥರ ಸೈಟ್ ಇದೆ, ಆಗಲೇ ಹೇಳಿದ್ದೀನಿ 15-20 ಡಿಗ್ರಿ ತನಕ ತೊಂದರೆ ಅಂತ. ಈಗ ಇದನ್ನು ನಾವು ಅಳಿಸ್ಬಿಡೋಣ. ಈ ಸೌತು ನಾರ್ತು ಈ 180 ಎಲ್ಲ ಅಳಿಸ್ಬಿಡ್ತೀನಿ. ಸೌತು ನಾರ್ತು 180, 360 ಎಲ್ಲ ಅಳಿಸ್ಬಿಡ್ತೀನಿ. ಈಗ ಒಂದು ರೀತಿ ದಿಕ್ಕು ಬರುತ್ತೆ ನೋಡಿ, ಇದು ವಿಚಿತ್ರ ದಿಕ್ಕಿದು. ಎಲ್ಲಿ? ಈ ಸೆಂಟ್ರ್ ಪಾಯಿಂಟಿನಿಂದ, ಈ ಸೆಂಟ್ರ್ ಪಾಯಿಂಟಿನಿಂದ ಏನು ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ ನಮ್ಮ ಸೌತು. ಸೊ ಇಲ್ಲಿ ಬರುತ್ತೆ ನಮ್ಮ ನಾರ್ತು, ಇಲ್ಲಿ ಬರುತ್ತೆ ನಮ್ಮ ಈಸ್ಟು, ಇಲ್ಲಿ ಬರುತ್ತೆ ನಮ್ಮ ವೆಸ್ಟು. ಇದು ಆ್ಯಕ್ಚುಲಿ ಬೇಸಿಕಲಿ ಏನಾಗಬೇಕಾಗಿತ್ತು ಅಂದರೆ, ಇದು ನಮ್ಮ ಅಗ್ನಿ ಮೂಲೆ ಆಗಬೇಕಾಗಿತ್ತು, ಇದು ನಮ್ಮ ಈಶಾನ್ಯ ಆಗಬೇಕಾಗಿತ್ತು, ಇದು ನಮ್ಮ ವಾಯುವ್ಯ ಆಗಬೇಕಾಗಿತ್ತು, ಇದು ನಮ್ಮ ನೈಋತ್ಯ ಆಗಬೇಕಾಗಿತ್ತು. ಆಗ ಇಲ್ಲಿ ನಾವು ನೀರಿಡ್ತಾ ಇದ್ವಿ, ಇಲ್ಲಿ ನಾವು ಕಿಟಕಿಗಳನ್ನು ಇಟ್ಕೊಂಡು ವಾಯುಮೂಲೆ ಅಂದ್ಕೊಂಡು ಬಾತ್ರೂಮು ಟಾಯ್ಲೆಟು ಇತರ ವಿಚಾರಗಳೇನು ಇಡ್ತಾ ಇದ್ವಿ. ತುಂಬ ಜನ ಕೇಳ್ತಾರೆ ವಾಯುಮೂಲೆ ಟಾಯ್ಲೆಟು, ವಾಯುಮೂಲೆ ಟಾಯ್ಲೆಟು, ವಾಯುಮೂಲೆ ಟಾಯ್ಲೆಟು. ಇಲ್ಲಿ ನಾವು ವೆಸ್ಟ್, ಇದು ನಮ್ಮ ಬೆಡ್ರೂಮ್ ಅನ್ನೋದು ಇಲ್ಲಿ ಇಡ್ತಾ ಇದ್ವಿ, ನಮ್ಮ ಅಡುಗೆ ಮನೆ ಅನ್ನೋದು ಇಲ್ಲಿ ಇಡ್ತಾ ಇದ್ವಿ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಡುಗೆ ಮನೆ ಮಾಡಿದ ತಕ್ಷಣ ತುಂಬ ಜನ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಅಡುಗೆ ಮನೆ ಮಾಡಿದವರೆಲ್ಲ ಏನು ಮಾಡ್ತಾ ಇದ್ದೀರಾ, ದಕ್ಷಿಣ ದಿಕ್ಕಿನ ಅಧಿಪತಿಯಾದಂಥ ಯಮನ್ನ ಸುಡ್ತಾ ಇದ್ದೀರ ದಿನ, ದಕ್ಷಿಣದ ಅಧಿಪತಿಯಾದಂಥ ಯಮನ್ನ ಸುಡ್ತಾ ಇದ್ದೀರ. ಇದು ತುಂಬ ಡೇಂಜರಸ್ಸು, ಭಾಳ ಸಾಮಾನ್ಯ ಅಲ್ಲ ಇದು. ಇಲ್ಲಿ ನಿಮ್ಮ ಸಂಪು ಬಾವಿ ಬೋರ್ ಇರುವಂಥ ಜಾಗದಲ್ಲಿ ಸೂರ್ಯ ಪರಮಾತ್ಮ ಇದ್ದಾನೆ. ಸೂರ್ಯ ಪರಮಾತ್ಮ ಎಲ್ಲಿ ಬಂದಿದ್ದಾನೆ ಇದರಲ್ಲಿ ನೋಡಿ, ಇವನು ಸೂರ್ಯ ಪರಮಾತ್ಮ ಈಸ್ಟು. ಇಲ್ಲಿ ಸೂರ್ಯನ ಶಾಖಕ್ಕೆ ನೀರು ಅಡ್ಜಸ್ಟ್ ಆಗೋದಿಲ್ಲ, ಸೂರ್ಯನ ಶಾಖ ಅತಿಯಾಗಿ ಇರೋದ್ರಿಂದ ನೀರು ಅಡ್ಜಸ್ಟ್ ಆಗೋದಿಲ್ಲ. ಸೂರ್ಯ ಪರಮಾತ್ಮ ಇಲ್ಲಿ ಬಂದ ಮೇಲೆ ಇವನು ನೀರನ್ನು ಇಲ್ಲಿ ತನಕ ತಳ್ತಾನೆ, 22.5 ಡಿಗ್ರಿ, 45 ಡಿಗ್ರಿ ಅದು ಮಧ್ಯ, ಅಲ್ಲಿ ಇಲ್ಲೂ ತಪ್ಪಾಯಿತು. ಇವನ್ಯಾರ ಏನು ಮಾಡ್ದ, ಇದೇ ಕುಬೇರ ಮೂಲೆ ಅಂದ್ಕೊಂಡು ಇಲ್ಲಿ ಬೆಡ್ರೂಮ್ ಮಾಡಿದ್ದಾನೆ, ಇದು ಪಶ್ಚಿಮದಲ್ಲಿ ಬೆಡ್ರೂಮ್ ಕೂತ್ಕೊಂತು, ಅದು ತಪ್ಪಾಗತ್ತೆ. ಸೊ ಹೀಗಾಗಿ ಪ್ರತಿ ಒಂದು ಐಟಮ್ಗಳು ಸ್ಥಾನ ಪಲ್ಲಟ ಆಗತ್ತೆ, ಸ್ಥಾನ ಪಲ್ಲಟ ಆಗತ್ತೆ. ನೀರು ಬೆಂಕಿ ಗಾಳಿ ಭೂಮಿ ಸ್ಥಾನ ಪಲ್ಲಟ ಆಗತ್ತೆ. ಇನ್ನೊಂದು ಸತಿ ಹೇಳ್ತೀನಿ, ಈ ಒಂದು
ದಿಕ್ಕಲ್ಲಿ ಹೀಗೆ ದಿಕ್ಕು ಬರೋದ್ರಿಂದ ಈ ರೀತಿ ದಿಕ್ಕು ಬರೋದ್ರಿಂದ ಇದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಬರೋದಿಲ್ಲ ಆಗ ನಿಮ್ಮ ಎಲ್ಲ ಆಕ್ಟಿವಿಟೀಸ್ಗಳು ಎಲ್ಲ ಜಾಗಗಳು ತಪ್ಪಾಗುತ್ತೆ ಇವನು ಮಾತಾಡೋದು ದೇವ್ರ ಮೂಲೆಯಲ್ಲಿ ನೀರಿಟ್ಬಿಡು ಎಲ್ಲಿ ದೇವ್ರ ಮೂಲೆಯಲ್ಲಿ ನೀರಿಟ್ಟಿದೆಯಾ ನೀನು ನಿನ್ನ ನೀರಲ್ಲಿ ಸೂರ್ಯ ಪರಮಾತ್ಮ ಇರೋ ಜಾಗದಲ್ಲಿದೆ ಕುಬೇರನ ಮೂಲೆಯಲ್ಲಿ ಬೆಡ್ರೂಮ್ ಮಾಡಿದ್ದೀನಿ ಸಾರ್ ಅಂತಾನೆ ವೆಸ್ಟಲ್ಲಿ ಕೂತ್ಕೊಂಡಿದೆ ನಿನ್ನ ಬೆಡ್ರೂಮು ಇಲ್ಲಿ ದಕ್ಷಿಣದಲ್ಲಿ ಅಡುಗೆ ಮನೆ ಯಮ ಯಮ ಯಮನ್ನ ಸುಡ್ತಾ ಇದ್ದೀರಾ ಇಲ್ಲಿ ನಾರ್ತ್ ಉತ್ತರದ ಅಧಿಪತಿ ಕುಬೇರ ಕುಬೇರನ ದಿಕ್ಕು ರಾಂಗ್ ಆಯಿತು ಇಲ್ಲಿ 100% ವಾಸ್ತು ಮನೆ ಬರೋದಿಲ್ಲ 5% ವಾಸ್ತು ಮನೆಯೂ ಬರೋದಿಲ್ಲ ಇದನ್ನು ನಾವು ನಮ್ಮ ಹತ್ರ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಲಕ್ಷ ಜನ ಒಬ್ಬರಿಬ್ಬರಾದರೆ ನಾನು ಹೇಳ್ಬೋದು ಲಕ್ಷ ಜನ ಸರ್ ಏನಾರ ಮಾಡಿಕೊಡಿ ಸರ್ ಸರ್ ನೀವೇನಾರ ಒಂದು ಐಡಿಯಾ ಕೊಡಿ ಸರ್ ನಾನು ನೋಡಿ ಈಗ ಹೇಳ್ತೀನಿ ಒಬ್ಬರಿಗೆ ಕ್ಯಾನ್ಸರ್ ಬಂದಿದೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಸಾರ್ ನನ್ನ ಮಗುನ ಬದುಕಿಸ್ಕೊಡಿ ಸರ್ ಇಲ್ಲಪ್ಪ ಹೈ ಲೆವೆಲ್ ಕ್ಯಾನ್ಸರ್ ಇದೆ ನಂಗೆ ಆಗೋದಿಲ್ಲ ನೀವೇನಾರ ಮಾಡಿ ಬದುಕಿಸ್ಕೊಡಿ ಸರ್ ನಾನು ಹೇಳ್ತಾ ಇದ್ದೀನಿ ನೀವು ಇಂಥ ಸೈಟ್ ತೊಗೊಳ್ಳೋಕೆ ಯೋಚನೆ ಮಾಡಿ ಬಾಡಿಗೆ ಮನೇನ ಬಿಟ್ಟು ಬಿಸಾಕ್ರಿ ಕೆಲವರು ಬಾಡಿಗೆ ಮನೆಗೆ ಅರ್ಧ ಗಂಟೆ ಮಾತಾಡ್ತಾರೆ ನನ್ನ ಹತ್ರ ಸರ್ ನಾವು ಬಾಡಿಗೆ ಮನೇಲಿದ್ದೀವಿ ಸರ್ ಹೀಗಿದೆ ಸರ್ ಹೀಗೆ ಅಲ್ಲಯ್ಯ ಒಂದು ಕಾರ್ ಚೆನ್ನಾಗಿಲ್ಲ ಅಂದರೆ ಟಕ್ಕಂತ ಬೇರೆ ಕಾರ್ ಬಾಡಿಗೆಗೆ ತೊಗೋತೀಯ ಅಲ್ವಾ ಒಂದು ಕೆ ಜಿ ಆ್ಯಪಲ್ ಚೆನ್ನಾಗಿರೋದು 8 ಆ್ಯಪಲ್ ಹಾಕೋತೀಯ ಅಲ್ವಾ ಎಲ್ಲ ಒಂದು ನ್ಯಾಷನಲ್ ಹೈವೇಗೆ ಹೋಗುವಾಗ ಒಳ್ಳೆ ಜಾಗದಲ್ಲಿ ನೇಚರ್ ಕಾಲಿಗೆ ನಿಲ್ಲಿಸು ಅಂತೀಯ ಒಂದು ಬಾಡಿಗೆ ಮನೆನ ತೆಗೆದು ಬಿಸಾಕು ಇನ್ನೊಂದು ಮನೆಗೆ ಹೋಗಿ ಯಾಕೆ ಅದು ಕಂಡ್ಕೋತೀಯ ನೀನು ಅದು ಕಟ್ಟದವನು ತಪ್ಪದ ಅದು ಅವನು ಹಣೆ ಬರ ನಾನು ಆಗಲೇ ಒಂದು ಮಾತಿಗೆ ಹೇಳಿದೆ ನಾನು ನನ್ನ ಹತ್ರ ಬಂದವ್ರಿಗೆ ನ್ಯಾಯ ಮಾಡೋದು ಐ ವಿಲ್ ಬಿ ಆನ್ ಅಡ್ವೊಕೇಟ್ ಮರ್ಡ್ರ್ ಮಾಡಿದ್ದೀನಿ ಅಂದ್ರೂ ರಕ್ಷಣೆ ಮಾಡ್ತೀನಿ ಅಂತೀನಿ ನನ್ನ ಹತ್ರ ವಾಸ್ತು ಕೇಳಿದವ್ರಿಗೆ ನಾನು ನ್ಯಾಯ ಹೇಳ್ಕೊಡ್ತೀನಿ ಹೊರತು ಇನ್ನೊಬ್ಬನ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗೋಕೆ ಆಗೋದಿಲ್ಲ ಇದು ಹಾಗೇನೆ ಇದು ಇದೊಂಥರ ಸೋಷಿಯಲ್ ಜಸ್ಟಿಸ್ ಇದು ಅಡ್ವೊಕೇಟ್ ಆಗೇನೆ ಮರ್ಡ್ರ್ ಮಾಡಿ ಬಂದಿದ್ದೀನಪ್ಪ ಬಾ ರಕ್ಷಣೆ ಮಾಡ್ತೀನಿ ಅಂತ ಅವ್ನ ಕೆಲಸ ಅವ್ನು ಮಾಡ್ತಾನೆ ನನ್ನ ಕೆಲಸ ಏನು ನನ್ನ ಹತ್ರ ಬಂದವ್ರಿಗೆ ವಾಸ್ತು ಹೇಳ್ತೀನಿ ಮನೆ ಚೆನ್ನಾಗಿಲ್ಲ ಬಿಟ್ಟು ಬಿಸಾಕು ನೀನು ಓನರಿಗೆ ಬುದ್ಧಿ ಹೇಳು ನೀನು ಹೊರಡು ಅಂತೀನಿ ಹಾಗಾಗಿ ಈ ವಿಧಿಕ್ಕುಗಳನ್ನು ಯಾವತ್ತೂ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಂಥ ಸೈಟ್ಗಳನ್ನು ತೊಗೊಳಕ್ಕೆ ಹೋಗಬೇಡಿ ಇಂಥ ಸೈಟನ್ನು ತೊಗೊಳ್ಳುವಾಗ ನಮ್ಮನ್ನು ಒಂದು ಮಾತು ಕೇಳಿ ನಾವು ನಿಮಗೆ ಬೇರೆ ರೀತಿಯಲ್ಲಿ ಐಡಿಯಾಗಳನ್ನು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಚಾರ ಇದೆ ಈಗ ನಿಮ್ಮ ಹತ್ರ 1 ಎಕರೆ ಜಾಗ ಇದೆ ಅದು ಜಮೀನು ಇದು ಜಮೀನು ಇದು 1 ಎಕರೆ ಜಮೀನು ಈ ಜಮೀನಲ್ಲಿ ದಿಕ್ಕು ಬರ್ತಾ ಇಲ್ಲ ಇದೇ ಥರ ಕ್ರಾಸ್ ದಿಕ್ಕು ಬರ್ತಾ ಇದೆ ಹೇಗೆ ಇಲ್ಲಿ ವೆಸ್ಟ್ ಬರ್ತಾ ಇದೆ ಇಲ್ಲಿ ಸೌತ್ ಬರ್ತಾ ಇದೆ ಇಲ್ಲಿ ಈಸ್ಟ್ ಬರ್ತಾ ಇದೆ ಇಲ್ಲಿ ನಾರ್ತ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ ಇದು ಸೈಟಿಗೆ ಅಪ್ಲೈ ಆಗೋದಿಲ್ಲ ಜಮೀನಿಗೆ ನಾವು ಒಂದು ಕೆಲಸ ಬೇಕಾದರೆ ಮಾಡಬಹುದು ಹೇಗಪ್ಪ ಅಂದರೆ ನಾವು ಇಂಥ ವಿಧಿಕ್ಕು ಜಮೀನಲ್ಲಿ ಇಂಥ ವಿಧಿಕ್ಕು ಈ ರೀತಿ ಇರುವಂಥ ಜಮೀನಲ್ಲಿ ನಮ್ದು ಬೇಕಾದರೆ ಒಂದು ಸಣ್ಣ ಪೀಸ್ ಮನೇನ ಈ ರೀತಿ ಕಟ್ ಮಾಡಿಕೊಂಡು ಮಾಡ್ಕೋಬೋದು ಅಥವಾ ಈ ರೀತಿ ಕಟ್ ಮಾಡಿಕೊಂಡು ಮಾಡ್ಕೋಬೋದು ಇದಾಗ ಉತ್ತರ ದಕ್ಷಿಣ ಆಗತ್ತೆ ಇದು ಪೂರ್ವ ಪಶ್ಚಿಮ ಆಗತ್ತೆ ಈ ರೀತಿ ಜಮೀನಲ್ಲಿ ಬೇಕಾದರೆ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡಬಹುದೇ ವಿನ ಜನರಲ್ ಭೂಮಿಯಲ್ಲಿ ನಾವು ಮಾಡೋಕ್ಕೆ ಬರೋದಿಲ್ಲ ಆದರೆ ಇಂಥ ಜಾಗಗಳನ್ನು ಮನೆಗಳನ್ನು ಕಟ್ಟುವಾಗ ನೀವು ಒಂದು ಪೀಸನ್ನು ಕಟ್ ಮಾಡಿಕೊಂಡು ಇದರಲ್ಲಿ ವೆಸ್ಟಿಗೆ ಈ ರೀತಿ ಕಾಂಪೌಂಡು ಇದು ಸೌತಿಗೆ ಈ ರೀತಿ ಕಾಂಪೌಂಡು ಇನ್ನೊಂದು ಸತಿ ಇನ್ನೊಂದು ಕಲ್ಲರಲ್ಲಿ ತೋರಿಸ್ತೀನಿ ನೋಡಿ ನೀವು ವೆಸ್ಟಿಗೆ ಈ ರೀತಿ ಕಾಂಪೌಂಡು ಸೌತಿಗೆ ಈ ರೀತಿ ಕಾಂಪೌಂಡ್ ಕಟ್ಕೊಂಡು ನಿಮ್ಮ ಸೈಟನ್ನು ನಾರ್ತ್ ಫೇಸಿಂಗ್ ಮಾಡಿಕೊಂಡು ಅಥವಾ ಸೌತಿಗೆ ಈ ರೀತಿ ಕಾಂಪೌಂಡ್ ಹಾಕ್ಕೊಂಡು ವೆಸ್ಟಿಗೆ ಈ ರೀತಿ ಕಾಂಪೌಂಡ್ ಹಾಕ್ಕೊಂಡು ಒಂದು ಮನೆಯನ್ನು ಬೇಕಾದ್ರೆ ನಿರ್ಮಾಣ ಮಾಡ್ಕೋಬೋದು ಆದರೆ ಜನ್ರಲ್ಲಾಗಿ ಬರುವಂಥ ದಿಕ್ಕುಗಳು ಜನ್ರಲ್ಲಾಗಿ 90 ಡಿಗ್ರಿ ಬರುವಂಥ ಜಾಗಗಳು ಇಂಥ ಜಾಗಗಳಿಗೆ ಕಂಪೇರ್ ಮಾಡಿದಾಗ ಇಂಥ ಜಾಗಗಳು ವಾಸ್ತುವಿನಲ್ಲಿ ಎಂದಿಗೂ ವೀಕೆ ಹಾಗಾಗಿ ಈ ಥರ ವಿಧಿಕ್ಕು ಬರುವಂಥ ಜಾಗಗಳು ಅದು ಬೆಂಗಳೂರಿನಲ್ಲೇ ಇರ್ಬೋದು ಅಥವಾ ಶಿವಮೊಗ್ಗದಲ್ಲಿ ಹೋದರೆ ಗಾಯತ್ರಿ ನಗರ ಇರ್ಬೋದು ವಿನೋಬ ನಗರ ಇರ್ಬೋದು ಗೋಪಾಳಂ ಇರ್ಬೋದು ದಿಕ್ಕಿಗೆ ಬರೋದಿಲ್ಲ ಸೊ ಸಾಧಾರಣವಾಗಿ ಎಲ್ಲ ಊರುಗಳಲ್ಲೂ ದಾವಣಗೆರೆಯಲ್ಲಿ 50% ಏರಿಯಾ ದಿಕ್ಕಿಗೆ ಬರೋದಿಲ್ಲ ಚಿತ್ರದುರ್ಗದಲ್ಲಿ 50% ಏರಿಯಾ ದಿಕ್ಕಿಗೆ ಬರೋದಿಲ್ಲ ಮೈಸೂರಲ್ಲಿ ಹಲವಾರು ಏರಿಯಾಗಳು ದಿಕ್ಕಿಗೆ ಬರೋದಿಲ್ಲ ಸರಸ್ವತಿಪುರ ಬರುತ್ತೆ ಜೆ ಪಿ ನಗರ ಬರುತ್ತೆ ಕುವೆಂಪು ನಗರ ಬರುತ್ತೆ ಶ್ರೀರಾಮ್ಪುರ ಬರುತ್ತೆ ಅದು ಬಿಟ್ಟರೆ ಮೈಸೂರಲ್ಲೂ ದಿಕ್ಕು ಬರದೇ ಇರುವಂಥ ಜಾಗಗಳು
ಪ್ರತಿ ಊರುಗಳಲ್ಲಿ ದಿಕ್ಕು ಬರದೆ ಇರೋ ಜಾಗಗಳಿದೆ. ಅದಕ್ಕೋಸ್ಕರವಾಗಿ ಕೆಲವು ಊರುಗಳು ಊರೂರೇ ಡೆವಲಪ್ ಆಗೋದಿಲ್ಲ. ಕೇಳಿದ್ರೆ ಏನೋ ಒಂದು ಕಾಯಿಲೆ ಅವರು ಹೇಳ್ತಾರೆ. ಕೆಲವು ಯಾಕೆ ದಿಕ್ಕುಗಳು ಬರದೆ ಇರೋ ಏರಿಯಾ ಡೆವಲಪ್ ಆಗೋದಿಲ್ಲ ಅಂದರೆ ಈ ಥರ ವಿಧಿಕ್ಕಿನ ಇದು ನೋಡಿ. ದಾವಣಗೆರೆಯಲ್ಲಿ ನೀವು ಆರ್ಕಿಟೆಕ್ಟ್ ಹತ್ರ ಹೋಗಿ ಪ್ಲಾನ್ ಮಾಡಿಸ್ಕೊಂಬಿಡಿ, ಅವ್ರು ಯಾರೂ ಹೇಳೋದೇ ಇಲ್ಲ, ಅವ್ರಿಗೆ ಇದು ಗೊತ್ತೇ ಇಲ್ಲ. ನನಗೆ ಸುಮಾರಷ್ಟು ದಾವಣಗೆರೆ ಆರ್ಕಿಟೆಕ್ಟ್ ಮಾಡಿರೋ ಪ್ಲಾನ್ಗಳು ಬಂದಿದ್ದಾವೆ. ಆ ದೇವರೇ ಕಾಪಾಡಬೇಕು ಅಂತ ಅನ್ಕೋತೀನಿ ನಾನು. ಇವರೆಲ್ಲ ಏನು ಇಂಜಿನಿಯರಿಂಗ್ ಕಲ್ತರು, ಯಾವ ಕಾಲೇಜಲ್ಲಿ ಕಲ್ತರು, ಯಾಕೆ ಈ ಬೇಸಿಕ್ ವಿಚಾರ ಕಲ್ತಿಲ್ಲ, ಯಾಕೆ ಜನಗಳಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಕೊಡೋದಿಲ್ಲ. ಎಲ್ಲರಿಗೂ ಒಂದು ಗಮನ ಇರೋದು, ಇವತ್ತಿನ ಆರ್ಕಿಟೆಕ್ಟಿಗೆ ಗಮನ ಇರೋದು ಮಾರ್ಬಲ್ ಎಲ್ಲಿ ಕೊಡಿಸೋದು. ಸರ್ ಬನ್ನಿ ಸರ್, ಕಿಶನ್ಗಢಲ್ಲಿ ಮಾರ್ಬಲ್ ತೊಗೊಂಬರೋಣ, ಅಜ್ಮೀರಲ್ಲಿ ಮಾರ್ಬಲ್ ತೊಗೊಂಬಂದ್ಬಿಡೋಣ, ರಾಜಸ್ಥಾನಲ್ಲಿ ಮಾರ್ಬಲ್ ತೊಗೊಂಬಂದ್ಬಿಡೋಣ, ಡೆಲ್ಲಿಯಲ್ಲಿ ಮಾರ್ಬಲ್ ತೊಗೊಂಬಂದ್ಬಿಡ, ಆ ಕೆಲಸಕ್ಕೆ ಓಡಿ ಬಂದ್ಬಿಡ್ತಾರೆ. ಈ ಬೇಸಿಕ್ ಪ್ಲಾನ್ ಬಿಟ್ಟೇ ಬಿಟ್ರು. ಸರ್ ಒಳ್ಳೆ ಟೀಕ್ ಸಿಕ್ಕತ್ತೆ ಸರ್, ಹುಣಸೂರಲ್ಲಿ ಟೀಕ್ ಕೊಡಿಸ್ತೀನಿ ಸರ್, ಕಡೂರಲ್ಲಿ ಟೀಕ್ ಕೊಡಿಸ್ತೀನಿ ಸರ್, ಹೊಸನಗರದಲ್ಲಿ ಟೀಕ್ ಕೊಡಿಸ್ತೀನಿ ಸರ್, ಭದ್ರಾವತಿಯಲ್ಲಿ ಟೀಕ್ ಕೊಡಿಸ್ತೀನಿ, ತೀರ್ಥಹಳ್ಳಿಯಲ್ಲಿ ಟೀಕ್ ಕೊಡಿಸ್ತೀನಿ. ಅದಕ್ಕೆ ಬಂದ್ಬಿಟ್ರು ಕುಶಾಲ್ಗಢ, ಕುಶಾಲ್ ನಗರ ಟೀಕ್ ಕೊಡಿಸ್ತೀನಿ ಸರ್. ಅಲ್ಲಿ ಒಳ್ಳೊಳ್ಳೆ ಐಟಮ್ಗಳನ್ನು ಕೊಡ್ಸಕ್ಕೆ ಬರ್ತಾರೆ ವಿನ, ನಿಮಗೆ ಒಂದು ಚಂದದ ಮನೆಯ ವಾಸ್ತು ಪ್ಲಾನ್ ಮಾಡಿಕೊಡುವವರ ಸಂಖ್ಯೆ ಕಮ್ಮಿ ಇದೆ. ಸ್ವಲ್ಪ ಹುಷಾರಾಗಿರಿ. ಯಾರು ಬೇಕಾದ್ರೂ ನನ್ನನ್ನು ಎಷ್ಟು ಬೇಕಾದ್ರೂ ಬೈಕೊಳ್ಳಿ, ನಾನು ಯಾರಿಗೂ ಯೋಚನೆ ಮಾಡೋದಿಲ್ಲ. ನನ್ನ ಮೇಲೆ ಯಾವುದೇ ಅಂದರೆ ಅಟ್ಯಾಕ್ ಆಗ್ಬೋದು, ನನಗೆ ಯಾರೇ ತೊಂದರೆ ಕೊಡ್ಬೋದು. ಆದರೆ ಈ ಆರ್ಕಿಟೆಕ್ಟು ಇಂಜಿನಿಯರ್ಸು ವಾಸ್ತು ಕಲ್ತ್ಕೊಳ್ಳದೆ ಇದ್ದುಬಿಟ್ಟು ಪ್ಲ್ಯಾನ್ ಮಾಡೋದು, ನಿಮ್ಗೆ ಐಟಮ್ ಕೊಡ್ಸೋದಕ್ಕೆ ಮಾತ್ರ ಗಮನ ಕೊಡೋದು, ಅದು ನಾನು ಇಷ್ಟಪಡೋದಿಲ್ಲ. ನಾನು ಅವರಿಗೂ ಕೈ ಮುಗಿತೀನಿ, ನನಗೇನು ಬೇಜಾರಿಲ್ಲ, ಅವರಿಗೂ ಕೈ ಮುಗಿದು ಕೇಳ್ತೀನಿ, ವಾಟ್ ಎವರ್ ಯು ಆರ್ ಗಿವಿಂಗ್ ಟು ಯುವರ್ ಕಸ್ಟಮರ್, ಗಿವ್ ದ ಬೆಸ್ಟ್ ಒನ್. ವೈ ಆರ್ ವರಿಡ್ ಅಬೌಟ್ ದ್ಯಾಟ್? ಇಫ್ ಯು ಆರ್ ನಾಟ್ ನೋಯಿಂಗ್ ಇಟ್, ಯು ಲರ್ನ್ ಇಟ್. ಬಟ್ ಒಳ್ಳೆ ಕೆಲಸ ಮಾಡಿ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ, ದೇಶಕ್ಕೆ ಒಳ್ಳೆ ಕೆಲಸ ಮಾಡಿ. ನೀವು ಒಂದು ಚೆಕ್ ಮಾಡಿ, ಪ್ರತಿಯೊಬ್ಬರು ಆರ್ಕಿಟೆಕ್ಟ್ ಚೆಕ್ ಮಾಡಿ, ನೀವು ಕಟ್ಟಿರೋ 48 ಬಿಲ್ಡಿಂಗಲ್ಲಿ ಎಷ್ಟು ಮನೇಲಿ ಜನ ವಾಸ ಇದ್ದಾರೆ, ಎಷ್ಟು ಕಂಪ್ಲೀಟ್ ಆಗಿದೆ, ಎಷ್ಟು ಅರ್ಧ ಕಂಪ್ಲೀಟ್ ಆಗಿ ನಿಂತೋಗಿದೆ ಅಂತ ಚೆಕ್ ಮಾಡಲಿ. ಆಗ ಅವರಿಗೆ ಗೊತ್ತಾಗ್ಬಿಡುತ್ತೆ ಅವ್ರು ಮಾಡಿರೋ ತಪ್ಪುಗಳು. ಅವ್ರು ಮಾಡೋದಿಲ್ಲ, ಯಾಕೆ ಅಂದರೆ ಹಾಕೊಂಬಿಡೋದೆ. ಯಾರೋ ಬರ್ತಾರೆ ಬಡವರು, ಪಾಪ ಕೆನರಾ ಬ್ಯಾಂಕಲ್ಲಿ ಒಂದು ಮ್ಯಾನೇಜರ್ ಆಗಿದ್ದಾನೆ, ಅವನಿನ್ನು ರಿಟೈರ್ ಆಗಿ ಅವನಿಗೆ ಗ್ರ್ಯಾಚ್ಯುಟಿ PF ಪೆನ್ಷನ್ನು ಫಂಡ್ ಬರುತ್ತೆ, ಅವನೇನು ಇನ್ನೇನು ರಿಟೈರ್ ಆದ, ಇನ್ನು 2 ವರ್ಷ ಸರ್ವಿಸ್ ಇದೆ, ನಂಗೊಂದು ಮನೆ ಕಟ್ಕೊಡಿ ಸರ್, ನನ್ನ ಲೈಫ್ ಲಾಂಗಲ್ಲಿ ಬರೋ ಬೆನಿಫಿಟಲ್ಲೆಲ್ಲ ನಾನೊಂದು ಮನೆ ಕಟ್ಕೋತೀನಿ ಸರ್ ಅಂತ ಮ್ಯಾನೇಜರ್ ಹೇಳ್ತಾನೆ. ಈ ಆರ್ಕಿಟೆಕ್ಟ್ ಅವನಿಗೆ ಒಂದು ಕೆಟ್ಟ ಪ್ಲಾನ್ ಮಾಡಿ ಕೊಟ್ಬಿಡ್ತಾನೆ. ನಿಮ್ಮ ಚಿತ್ರಲೋಕ.com ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ www.youtube.com/ಚಿತ್ರಲೋಕ